ಮಂಡ್ಯದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ, ರಾಜಕೀಯ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ಕೆಆರ್ ಪೇಟೆಯಿಂದ ಶುರುವಾದ ಕೆಲಸ, ಕಮಲ ಅರಳಿಸುವ ಕೆಲಸ, ಇಡೀ ಮಂಡ್ಯದ ಏಳು ಕ್ಷೇತ್ರಗಳಲ್ಲಿ ಕಮಲ ಅರಳೋದು ನಿಶ್ಚಿತ, ಪರಿವರ್ತನೆ ಆಗೋದು ನಿಶ್ಚಿತ. ಯಾತಕ್ಕಾಗಿ ಪರಿವರ್ತನೆ? ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣಾಕಬೇಕು ಅಂತ ಏನಾದ್ರು ಸಂವಿಧಾನದಲ್ಲಿ ಬರೆದಿದೆಯಾ? ಸಂವಿಧಾನದಲ್ಲಿ ಬರೆದಿರೋದು ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತ ಬರೆದಿದೆ. ಅಲ್ಲೇನಾದ್ರು ಸಂವಿಧಾನದಲ್ಲಿ ಕುಟುಂಬದಿಂದ, ಕುಟುಂಬಕ್ಕಾಗಿ, ಕುಟುಂಬಕ್ಕೋಸ್ಕರ ಅಂತ ಏನಾದ್ರು ಬರೆದಿದೆಯಾ? ಆದ್ರೆ ಕಾಂಗ್ರೆಸ್ ಜನತಾದಳದವರು ಏನು ಸಂವಿಧಾನದ ಬಗ್ಗೆ ತಪ್ಪಾಗಿ ತಿಳ್ಕೊಂಡಂಗೆ ಕಾಣುತ್ತೆ. ಸಂವಿಧಾನದಲ್ಲಿ ಇರೋದು ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ. ಅವರು ಎರಡೂ ಪಾರ್ಟಿ ಭಾವಿಸ್ಬಿಟ್ಟಿದ್ದಾವೆ, ಕುಟುಂಬದಿಂದ, ಕುಟುಂಬಕ್ಕಾಗಿ, ಕುಟುಂಬಕ್ಕೋಸ್ಕರ ಅಂತ ಭಾವಿಸ್ಬಿಟ್ಟಿದ್ದಾರೆ. ಪರಿವರ್ತನೆ ಯಾಕೆ ಬರಬೇಕು ಅಂತ ಹೇಳಿದ್ರೆ ಮಂಡ್ಯ ಜನರಿಗಾಗಿ ರಾಜಕಾರಣ ಮಾಡಬೇಕು, ಕುಟುಂಬಕ್ಕಾಗಿ ಅಲ್ಲ, ಅದಕ್ಕಾಗಿ ಪರಿವರ್ತನೆ ಬರಬೇಕು. ನಾವಿವತ್ತು ನೆನೆಸ್ತೇವೆ ವಿಶ್ವೇಶ್ವರಯ್ಯನವರನ್ನ, ನೆನೆಸ್ತೇವೆ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ನೆನಪಿಸ್ಕೊಳ್ತೇವೆ, ಜಯಚಾಮರಾಜೇಂದ್ರ ಒಡೆಯರವರನ್ನ ನೆನಪಿಸ್ಕೊಳ್ತೇವೆ. ಯಾತಕ್ಕಾಗಿ ನೆನಪಿಸ್ತೇವೆ? ನೀರು ಕೊಟ್ಟ ಪುಣ್ಯಾತ್ಮ ಅಂತ ನೆನಪಿಸ್ತೇವೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಿದ ಪುಣ್ಯಾತ್ಮ ಅಂತ ನೆನಪಿಸ್ತೇವೆ. ಮೈಸೂರು ಬ್ಯಾಂಕಿನ ಸ್ಥಾಪಿಸಿದವರು ಅಂತ ನೆನಪಿಸ್ತೇವೆ. ಪೇಪರ್ ಮಿಲ್ಸ್ ನ ಪ್ರಾರಂಭಿಸಿದವರು ಅಂತ ನೆನಪಿಸ್ತೇವೆ. ಮೈಸೂರು ಉಕ್ಕು ಕಬ್ಬಿಣ ಕಾರ್ಖಾನೆ ಪ್ರಾರಂಭಿಸಿದವರು ಅಂತ ನೆನಪಿಸ್ತೇವೆ. ಆದ್ರೆ ಕೆಲವರು ಬೆಳಿಗ್ಗೆ ಎದ್ರೆ ಟಿಪ್ಪು 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 ಅಂತಾರೆ. ಅವ್ರನ್ನ ಕೇಳ್ಬೇಕಲ್ಲ ನೀವು, ಟಿಪ್ಪುವಿನ ಕೊಡುಗೆ ಮಂಡ್ಯ ಜಿಲ್ಲೆಗಾಗಲಿ ಮೈಸೂರಿಗಾಗಲಿ ಏನು? ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯವನ್ನು ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಕೊಡುಗೆ ಅಂತ ಯಾರಾದ್ರೂ ಭಾವಿಸಕ್ಕಾಗತ್ತಾ? ಕೊಡುಗೆ ಅಂತ ಭಾವಿಸಕ್ಕಾಗತ್ತಾ? ಯಾರಾದ್ರೂ ತಾಯಿಯ ಎದೆ ಮೇಲೆ ಕೈ ಹಾಕಿದ್ರೆ ಏನ್ ಮಾಡ್ತೀರಿ ಮಂಡ್ಯ ಜನ? ನೀವು ಏನ್ ಮಾಡ್ತೀರಿ? ಹಾಗಿದ್ದಾಗ ನಮ್ಮ ದೇವಾಲಯವನ್ನ ಮಸೀದಿಯಾಗಿ ಪರಿವರ್ತನೆ ಮಾಡಿದಂತ ಜನರ ಟಿಪ್ಪುವಿನ ಜಪ ಮಾಡೋರಿಗೆ ರಾಜಕೀಯವಾಗಿ ಬುದ್ಧಿ ಕಲಿಸ್ಬೇಕೋ ಬೇಡವೋ? ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, ರಾಜಕೀಯವಾಗಿ ಬುದ್ಧಿ ಕಲಿಸಿ. ಮಂಡ್ಯ ಅಂದ್ರೆ ಕನ್ನಡ, ಮಂಡ್ಯ ಅಂದ್ರೆ ಕನ್ನಡ. ನಮ್ಮ ಅಪ್ಪ ಮಾತಾಡಿದ್ದು ಕನ್ನಡ, ನಮ್ಮ ತಾತ ಮಾತಾಡಿದ್ದು ಕನ್ನಡ, ನಮ್ಮ ಮುತ್ತಾತ ಮಾತಾಡಿದ್ದು ಕನ್ನಡ. ಹೌದಾ ಅಲ್ವಾ? ಹೌದಾ ಅಲ್ವಾ? ಟಿಪ್ಪು ಆಡಳಿತ ಭಾಷೆಯಾಗಿ ಜಾರಿಗೆ ತಂದಿದ್ದು ಕನ್ನಡ ಅಲ್ಲ, ಪಾರ್ಸಿ ಭಾಷೆಯನ್ನ ಜಾರಿಗೆ ತಂದಿದ್ದು. ಪಾರ್ಸಿ ಭಾಷೆ ನಮ್ಮ ಅಪ್ಪನ ಭಾಷೆನಾ? ಪಾರ್ಸಿ ಭಾಷೆ ನಮ್ಮ ತಾತನ ಭಾಷೆಯಾ? ಪಾರ್ಸಿ ಭಾಷೆಗೂ ಮಂಡ್ಯಕ್ಕೂ, ಪಾರ್ಸಿ ಭಾಷೆಗೂ ಮೈಸೂರಿಗೂ ಏನ್ ಸಂಬಂಧ ಇತ್ತು? ತಲೆಕೆಟ್ಟವರು ಕೂಡ ಪಾರ್ಸಿ ಭಾಷೆಯನ್ನ ಕನ್ನಡದ ಬದಲಿಗೆ ಆಡಳಿತ ಭಾಷೆಯಾಗಿ ಮಾಡಿದಂತ ಟಿಪ್ಪು ಮತ್ತು ಅವನಪ್ಪನನ್ನ ಕನ್ನಡ ಪ್ರೇಮಿ ಅಂತ ಕರೆಯೋದಿಲ್ಲ. ಕರೆಯಕ್ ಸಾಧ್ಯನಾ? ಕರೆಯಕ್ ಸಾಧ್ಯನಾ? ಕನ್ನಡ ಪ್ರೇಮಿ ಅಂತ ನೀವು ಕರಿಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಕರಿಬೇಕು, ಜೆ ಪಿ ರಾಜರತ್ನಂ ಅವ್ರನ್ನ ಕರಿಬೇಕು, ಡಿ ವಿ ಗುಂಡಪ್ಪನವ್ರನ್ನ ಕರಿಬೇಕು ಕನ್ನಡ ಪ್ರೇಮಿ ಅಂತ ಹೇಳಿ. ಕನ್ನಡದ ಆಡಳಿತ ಭಾಷೆ ಬದಲಿಗೆ ಟಿಪ್ಪು ಮತ್ತು ಅವನಪ್ಪ ಇಲ್ಲಿ ತಂದಿದ್ದು ಪಾರ್ಸಿ ಭಾಷೆಯನ್ನ, ಅವನನ್ನ ಕನ್ನಡ ಪ್ರೇಮಿ ಅಂತ ಟಿಪ್ಪುವಿನ ಜಪ ಮಾಡುವಂತ ಕಾಂಗ್ರೆಸ್ಗೆ, ಅದರ ಮುಖಂಡರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಬುದ್ಧಿ ಕಲಿಸ್ಬೇಕೋ ಬೇಡವೋ? ಕಲಿಸ್ಬೇಕೋ ಬೇಡವೋ? ಕಲಿಸ್ಬೇಕು ಅನ್ನೋರು ಕೈ ಎತ್ತಿ. ರಾಜಕೀಯವಾಗಿ ಬುದ್ಧಿ ಕಲಿಸಿ ಅಂತ ನಾ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಬುದ್ಧಿ ಕಲಿಸಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಒಂದ್ಸರಿ ಕಲಿಸಿದ್ರೆ ಸಾಲದು, ಮತ್ತೆ ಮತ್ತೆ ಕಲಿಸಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಕೆಲವರು ಕಣ್ಣೀರು ಹಾಕ್ತಾರೆ, ಗ್ಲಿಸರಿನ್ ಹಾಕೊಂಡು ಹಾಕ್ತಾರೋ ಹಂಗೆ ಹಾಕ್ತಾರೋ ಗೊತ್ತಿಲ್ಲ. ಕಣ್ಣೀರು ಯಾರಿಗಾಗಿ? ಮಂಡ್ಯದ ಮಕ್ಕಳಿಗಾಗಿ ಅಲ್ಲ, ಮಂಡ್ಯದ ಬಡವರಿಗಾಗಿ ಅಲ್ಲ. ಕಣ್ಣೀರು ಎಲ್ಲಿದೆಯಪ್ಪೋ ಅಂತ ಕರೆದಿದ್ದು ಮಂಡ್ಯದ ಮಕ್ಕಳನ್ನಲ್ಲ, ತನ್ನ ಮಗನನ್ನು ಕರೆದಿದ್ದು, ತನ್ನ ಮಗನನ್ನು ಕರೆದಿದ್ದು ಎಲ್ಲಿದೆಯಪ್ಪೋ ಅಂತ. ಏನಂತ ಕರೆದಿದ್ದು?
ಏನಂತ ಕರೆದಿದ್ದು? ಹೌದಲ್ಲ ಉಮೇಶಣ್ಣ, ಎಲ್ಲಿದೆಯಪ್ಪ ನೀವು? ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸಿದ್ರಿ, ಮಂಡ್ಯದ ಜನ ಸ್ವಾಭಿಮಾನದ ಜನ ಅಂತ ಉತ್ತರ ಕೊಟ್ರಿ, ಸ್ವಾಭಿಮಾನದ ಜನ ಅಂತ ಉತ್ತರ ಕೊಟ್ರಿ. ನೀವು ಸ್ವಾಭಿಮಾನವನ್ನು ಎತ್ತಿ ಹಿಡಿದ್ರಿ, ಎತ್ತಿ ಹಿಡಿದು ಎಷ್ಟು ಜನ ಸುಮ್ಮನೆ ತಕ್ಕ ಹೆಸರು ನಿಲ್ಲಿಸಿದ್ದು ಇಲ್ಲಿ? ನಾಲ್ಕು ಜನ ಸುಮ್ಮನೆ ತಕ್ಕ, ಅದರಲ್ಲಿ ನಮ್ಮ ಅಂಬರೀಷ್ ಅಣ್ಣನ ಸುಮ್ಮನೆ ತಕ್ಕ ಯಾರು ಅಂತ ಗುರುತು ಹಿಡಿದು ಓಟ್ ಹಾಕಿದ್ರಿ, ಪರಿವರ್ತನೆ ತಂದ್ರಿ. ಜಗದೀಶ್ ಹಿರೇಮನೆಯವರೇ, ಕೆಲವರು ಅನ್ಕೊಂಡಿದ್ದಾರೆ ಮಂಡ್ಯದ ಜನ ದಡ್ರು, ನಾವು ಪಂಚೆ ಉಟ್ಕೊಳ್ಳೋರು ಹೌದು, ಹೆಗಲ ಮೇಲೆ ಟವಲ್ ಹಾಕೊಳ್ಳೋರು ಹೌದು, ಆದ್ರೆ ಇದರಲ್ಲೇನ್ ಕಡಿಮೆ ಇರೋರಲ್ಲ, ಇದರಲ್ಲೇನ್ ಕಡಿಮೆ ಇರೋರಲ್ಲ. ನಾವು ಯಾವಾಗ ತೋರಿಸ್ಬೇಕು ಅಂದಾಗ ನಮ್ ತಾಕತ್ತೇನು ಅಂತ ತೋರಿಸಿರ್ತಕ್ಕಂತ ಜನ ನೀವು. ರಾಜಕೀಯವಾಗಿ ತಾಕತ್ತು ತೋರಿಸಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಕೆಲವರು ಹೇಳ್ತಾರೆ ದಲಿತರ ಉದ್ಧಾರಕ್ಕಾಗಿಯೇ ಕಾಂಗ್ರೆಸ್ ಪಾರ್ಟಿ ಅಂದ್ರೆ, ಕರಿಗೆ ಮರಿಗೆ ಕರಿಗೆ ಉದ್ಧಾರ ಆಗ್ಬಿಟ್ರೆ ಇಡೀ ದಲಿತರು ಉದ್ಧಾರ ಆಗ್ಬಿಡ್ತಾರ? ಇಡೀ ದಲಿತರು ಉದ್ಧಾರ ಆಗ್ಬಿಡ್ತಾರ? ದಲಿತರ ಉದ್ಧಾರ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡ್ತು, ಎಸ್ಸಿ ಮತ್ತು ಎಸ್ಟಿಗಳಿಗೆ, ಎಸ್ಸಿ ಸಮಾಜಕ್ಕೆ ಶೇಕಡ 2ರಷ್ಟು ಮೀಸಲಾತಿಯನ್ನು ಹೆಚ್ಚು ಮಾಡ್ತು, ಎಸ್ಟಿ ಸಮಾಜಕ್ಕೆ ಶೇಕಡ 4ರಷ್ಟು ಮೀಸಲಾತಿಯನ್ನು 4ರಷ್ಟು ಹೆಚ್ಚು ಮಾಡಿ ನಾವು ನಿಮ್ಮ ಪರ ಅಂತ ತೋರಿಸಿದ್ವಿ, ನಾವು ನಿಮ್ಮ ಪರ ಅಂತ ತೋರಿಸಿದ್ವಿ. ನಮಗೆ ರಾಷ್ಟ್ರಪತಿ ಮಾಡಕ್ಕೆ ಅವಕಾಶ ಸಿಕ್ಕಿದಾಗ ಎಪಿಜೆ ಅಬ್ದುಲ್ ಕಲಾಂ ಅಂತವ್ರನ್ನ ರಾಷ್ಟ್ರಪತಿ ಮಾಡಿದ್ವಿ, ಎಪಿಜೆ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ವಿ. ನಾನು ಈಗಲೂ ಹೇಳ್ತೇನೆ, ನಾಡನ್ನ ನಾಡು ನುಡಿಯನ್ನ ಅರಸ್ಲಿಕ್ಕೆ ಹೊರಟಿರ್ತಕ್ಕಂತ ಟಿಪ್ಪು ಜಪ ಬಿಡಿ, ನೀವು ಜಪ ಮಾಡೋದಿದ್ರೆ ಸಂತ ಶಿಶುನಾಳ ಸರೀಪರು ಜಪ ಮಾಡಿ, ಜಪ ಮಾಡೋದಿದ್ರೆ ಎಪಿಜೆ ಅಬ್ದುಲ್ ಕಲಾಂ ಜಪ ಮಾಡಿ. ಮುಸಲ್ಮಾನರಲ್ಲಿ ಒಳ್ಳೆಯವರು ಇಲ್ವಾ? ಕಾಂಗ್ರೆಸ್ನವರಿಗೆ ಯಾಕೆ ಹಿಂದೂಗಳನ್ನು ಕೊಂದವರೇ ಕಾಣ್ತಾರೆ? ಹಿಂದೂಗಳನ್ನ ಕೊಂದವರನ್ನೇ ಯಾಕೆ ಅವರು ಕಾಂಗ್ರೆಸ್ನವರು ಜಪ ಮಾಡ್ತಾರೆ? ನನಗೆ ಅರ್ಥ ಆಗದೇ ಇರೋ ಸಂಗತಿ, ಯಾಕೆ ಕಾಂಗ್ರೆಸ್ನವರು ಹಿಂದೂಗಳು ಕೊಂದವರನ್ನೇ ನೀವು ಜಪ ಮಾಡ್ತೀರಿ? ನೀವ್ಯಾಕೆ ನಿಂಬಾಯಿನಲ್ಲಿ ಸಂತ ಶಿಶುನಾಳ ಸರೀಫರ ಹೆಸರು ಬರೋದಿಲ್ಲ? ನಿಂಬಾಯಿನಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಹೆಸರು ಯಾಕೆ ಬರೋದಿಲ್ಲ? ನಿಂಬಾಯಿನಲ್ಲಿ ಬರೋದು ಕುಕ್ಕರ್ನಲ್ಲಿ ಬಾಂಬ್ ಬಿಟ್ಟವರ ಹೆಸರೇ ಬರುತ್ತೆ. ನಿಂಬಾಯಿನಲ್ಲಿ ಬರೋದು 28 ಜನರ ಕೊಲೆ ಮಾಡಿದಂತ ಕೊಲೆಗಡುಕರೆ ನಿಮಗೆ ಪ್ರೀತಿ ಪಾತ್ರರಾಗ್ತಾರೆ. ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಬೆಂಕಿ ಹಾಕಿದಂತ ಕೊಲೆಗಡುಕರನ್ನೇ ಯಾಕೆ ಕಾಂಗ್ರೆಸ್ ಬೆಂಬಲಿಸುತ್ತೆ? ಓಟ್ ಬ್ಯಾಂಕ್ ರಾಜಕಾರಣ, ಓಟ್ ಬ್ಯಾಂಕ್ ರಾಜಕಾರಣ. ಆ ಓಟ್ ಬ್ಯಾಂಕ್ ರಾಜಕಾರಣ ಮಂಡ್ಯದಲ್ಲಿ ನಡೆಯೋದಿಲ್ಲ ಅಂತ ತೋರಿಸ್ಬೇಕು. ಕುಟುಂಬದಿಂದ ಕುಟುಂಬಕ್ಕಾಗಿ, ಕುಟುಂಬಕ್ಕೋಸ್ಕರ ಅಂತಕ್ಕಂತ ಕುಟುಂಬ ವಿಸ್ತರಣಾವಾದ ಜೆಡಿಎಸ್ ರಾಜಕಾರಣ ನಡೆಯೋದಿಲ್ಲ ಅಂತ ತೋರಿಸ್ಬೇಕು. ಒಂದ್ ಸರಿ ನಂಬೋದು, ಎರಡ್ ಸರಿ ನಂಬೋದು, ಮೂರ್ ಸರಿ ನಂಬೋದು. ಯಾರಾದ್ರೂ ರಾತ್ರಿ ಕಂಡ ಬಾವಿಗೆ ಹಗಲೋಗ್ ಬೀಳೋದ್ ನೋಡಿದೀರಾ? ರಾತ್ರಿ ಕಂಡ ಬಾವಿಗೆ ಹಗಲೋಗಿ ಯಾರಾದ್ರೂ, ಸಚ್ಚಿದಾನಂದ, ಡಾಕ್ಟರ್ ಇಂದ್ರೇಶ್ ಅವರೇ, ಸ್ವಾಮಿ ಅವರೇ, ನಿಮ್ಮ ಊರಾಗ ಯಾರಾದ್ರೂ ರಾತ್ರಿ ಕಂಡ ಬಾವಿಗೆ ಹಗಲೋಗ್ ಬೀಳ್ತಾರ? ಇಷ್ಟೆಲ್ಲ ನೋಡಿದ ಮೇಲೂ ಕೂಡ, ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ನೀವು ಇನ್ನೂ ನಂಬುತ್ತೀರಿ ಅಂತ ಹೇಳಿದ್ರೆ, ಇನ್ನೂ ನಂಬುತ್ತೀರಿ ಅಂತ ಹೇಳಿದ್ರೆ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂಗೆ. ಜೆಡಿಎಸ್ ಈಗ ಓಟ್ ಹಾಕೋದು ಅಂತ ಹೇಳಿದ್ರೆ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂಗೆ. ಏನು ಗೌಡಿಕೆ ಎಲ್ಲ ಗುತ್ತಿಗೆ ತಗೊಂಡಿದಾರ? ನಾವೇನ ನಾರಾಯಣಗೌಡ್ರೆ ನೀವು ಗೌಡ್ರಲ್ವಾ? ಸಚಿ ನೀನ್ ಗೌಡ್ರಲ್ವಾ? ಸ್ವಾಮಿ ನೀವು ಗೌಡ್ರಲ್ವಾ? ನಂಜುಂಡೇಗೌಡ್ರ ನೀವು ಗೌಡ್ರಲ್ವಾ? ಯಾಕೆ ನಾನು ಗೌಡ ಅಲ್ವಾ? ನಾನು ಗೌಡನೇ. ಕುಟುಂಬಕ್ಕಾಗಿ ರಾಜಕಾರಣ ಮಾಡೋ ಗೌಡ ಅಲ್ಲ ನಾನು. ಕನ್ನಡಿಗರಿಗಾಗಿ, ದೇಶದ ಜನರಿಗಾಗಿ, ಎಲ್ಲ ವರ್ಗದವರಿಗಾಗಿ ರಾಜಕಾರಣ ಮಾಡೋ ಗೌಡ ನಾವು. ನಾವು ಎಲ್ಲ ವರ್ಗದವರಿಗಾಗಿ ರಾಜಕಾರಣ ಮಾಡ್ತೇವೆ, ಎಲ್ಲ ಜನರಿಗಾಗಿ ರಾಜಕಾರಣ ಮಾಡ್ತೇವೆ, ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಂಡು ರಾಜಕಾರಣ ಮಾಡ್ತೇವೆ, ಬಡವರ ಕಷ್ಟಕ್ಕಾಗಿ ರಾಜಕಾರಣ ಮಾಡ್ತೇವೆ. ಬಡವರ ನಾವು ಕಣ್ಣೀರ್ ಹಾಕಿದೇವ್ರಿ, ಕಣ್ಣೀರ್ ಹಾಕಿದ್ದೇವೆ. ಪ್ರವೀಣ್ ನೆಟ್ಟಿಯಾರು ಹತ್ಯೆಯಾದ ಕಣ್ಣೀರ್ ಹಾಕಿದ್ವಿ, ಮಗನಿಗೆ ಮೊಮ್ಮಗನಿಗಾಗಿ ಕಣ್ಣೀರ್ ಹಾಕಲಿಲ್ಲ. ಪ್ರವೀಣ್ ನೆಟ್ಟಿಯಾರು ಹತ್ಯೆಯಾದಾಗ ನಾವು ಕಣ್ಣೀರ್ ಹಾಕಿದ್ದೇವೆ. ರಾಜು ಹತ್ಯೆಯಾದಾಗ, ರುದ್ರೇಶ್ ಹತ್ಯೆಯಾದಾಗ ನಾವು ಕಣ್ಣೀರ್ ಹಾಕಿದ್ದೇವೆ.
ಮಗನಿಗಾಗಿ ಮೊಮ್ಮಗನಿಗಾಗಿ ಮರಿಮಗನಿಗಾಗಿ ಕಣ್ಣೀರು ಹಾಕುವ ರಾಜಕಾರಣವನ್ನು ನಾವು ಮಾಡಿಲ್ಲ. ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸ್ತೇನೆ. ನೋಡಿ, ಕೆಲವರು ಹೇಳಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ವಿಜೇಂದ್ರ ಅವರೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಹಾಲಿಗಾಗಿ ಸಬ್ಸಿಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾರಿಗೆ? ಯಾರು ಹಾಲು ಕರೆದು ಸಗಣಿ ಬಾಚಿ ಯಾವ ತಾಯಿ ಕಷ್ಟಪಡ್ತಾಳೋ ಆ ಹೆಣ್ಣುಮಕ್ಕಳ ತಾಯಿಯಂದಿನ ಅಕೌಂಟಿಗೆ ಹೋಗ್ಬೇಕು ಅಂತ ಯಡಿಯೂರಪ್ಪನವರು ತೀರ್ಮಾನ ಮಾಡಿದ್ರು. ಒಬ್ರು ಒಂದು ಸಲಹೆ ಕೊಟ್ರು, ಏನ್ ಸಾರ್ ನಾವೇನ್ ಮಾಡಿರೋ ಆ ಜನ ಓಟ್ ಹಾಕಲ್ಲ ಸಾರ್, 90% ಬೆನಿಫಿಷರ್ಸ್ ಆ ಕೋಲಾರ ಮಂಡ್ಯ ಚಿತ್ರದುರ್ಗ ಚಾಮರಾಜನಗರ ಮೈಸೂರು ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರದ ಮಂದಿವೇ ಇದಾವೆ, ಆ ಹೈಕ್ಳು ಏನ್ ಮಾಡಿರೋ ಓಟ್ ಹಾಕಲ್ಲ ಸಾರ್, ನಾವ್ಯಾಕೆ ಸಾರ್ ಕೊಡ್ಬೇಕು ಅವರಿಗೆ ಅಂತ ಕೇಳಿದ್ರು. ಆದ್ರೆ ಯಡಿಯೂರಪ್ಪನವ್ರು ಹೇಳಿದ್ರು, ಓಟಿಗಾಗಿ ಅಲ್ಲ, ಬಡವರ ಕಷ್ಟಕ್ಕಾಗಿ, ಆ ತಾಯಂದ್ರೆ ಕಣ್ಣೀರು ಒರೆಸೋದಕ್ಕಾಗಿ ನಾವು ಇವ್ರು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು, ಮೊದಲು 2 ರೂಪಾಯಿಂದ ಪ್ರಾರಂಭ ಮಾಡಿದ್ವಿ, ಇವತ್ತು 5 ರೂಪಾಯಿ ಕೊಡ್ತಾ ಇದೀವಿ. ಓಟಿನ ಮುಖ ನೋಡ ಕೊಟ್ವಿ. ಎಲ್ಲಿ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡೋರು ಹಾಲಿಗೆ ಸಬ್ಸಿಡಿ ಕೊಟ್ರ? ನಾವು ಕೊಟ್ಟಿದ್ದು, ಹೆಮ್ಮೆಯಿಂದ ಹೇಳ್ತೇವೆ, ನಾವು ಕೊಟ್ಟಿದ್ದು. ನಾನು ಕೊಟ್ಟೆ ಅಂತ ಒಬ್ರು ಹೇಳ್ಕೊಳ್ತಾರೆ, ಅನ್ನೋ ಭಾಗ್ಯ ನಾನು ಕೊಟ್ಟೆ. ಚೆನ್ನಾಗಿ ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು, ಯಾರ್ದೋ ದುಡ್ಡು ಹಂಗೆ ಗಾದೆ ಮಾತಿನ ತರ. ಕೇಂದ್ರ ಅನ್ನಭಾಗ್ಯ ಯೋಜನೆಗೆ ಅವತ್ತು 32 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿತ್ತು, 3 ರೂಪಾಯಿಗೆ ರಾಜ್ಯಕ್ಕೆ ಕೊಡ್ತಿತ್ತು, 29 ರೂಪಾಯಿ ಮೋದಿದು, 3 ರೂಪಾಯಿ ರಾಜ್ಯದು, 3 ದೊಡ್ಡ 29 ದೊಡ್ಡದು. ಏನ್ ಡಾಕ್ಟ್ರೆ ಇಂದ್ರೇಶ್ ಅವರೇ, ಅಶೋಕ್ 3 ದೊಡ್ಡದ 29 ದೊಡ್ಡದ? 29 ದೊಡ್ಡ ತಾನೆ, ಲೆಕ್ಕ ಬರುತ್ತೆ ತಾನೆ. 29 ಕೊಟ್ಟಿದ್ದು ಮೋದಿ. ಯಾವತ್ತಾರು ಮೋದಿ ಎದೆ ಬಡ್ಕೊಂಡು ನಾನು ಕೊಟ್ಟೆ ಅಂತ ಬಡ್ಕೊಂಡಿದ್ದ? ಮೋದಿ ದುಡ್ಡು ಸಿದ್ದರಾಮಯ್ಯನವರು ಜಾತ್ರೆ ಮಾಡಿ ಜಾತ್ರೆ ನಂದು ಅಂತ ಹೇಳಕ್ಕಾಗತ್ತಾ? ನಂದು ಅಂತ ಹೇಳಕ್ಕಾಗತ್ತೆ ಅಂದ್ರೆ ಮತ್ತೆ ಇಷ್ಟಕ್ಕೂ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಮನೆಯಲ್ಲಿ ನಮ್ ತಾಯಂದ್ರ ಅಮ್ಮ ಅವ್ವ ಅಜ್ಜಿ ಚಿಕ್ಕವ್ವ ದೊಡ್ಡವ್ವ ಅಕ್ಕ ತಂಗಿ ಕುಂಕುಮ ಇಡ್ತಾರಾ ಇಲ್ವಾ? ಇಡ್ತಾರಾ ಇಲ್ವಾ? ಜೋರಾಗಿ ಇಡ್ತಾರಾ ಇಲ್ವಾ? ಇಡ್ತಾರೆ ಅಂದ್ರೆ ಕೈ ಎತ್ರಿ. ಇಡ್ತಾರ ತಾನೆ? ಕುಂಕುಮ ಕಂಡ್ರೆ ಆಗದೆ ಇದ್ದವರಿಗೆ ಓಟ್ ಹಾಕಕ್ ಬರುತ್ತಾ? ಹಾಕಕ್ ಬರುತ್ತಾ? ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಹೇಳ್ತಾರೆ, ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ ಅಂದ್ರೆ ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ. ಅಂದ್ರೆ ವಿಭೂತಿ ಕಂಡ್ರೆ ಹೆದರಿಕೆ ಆಗೋರಿಗೆ, ಕುಂಕುಮ ಕಂಡ್ರೆ ಹೆದರಿಕೆ ಆಗೋರಿಗೆ, ನಾವ್ಯಾರು ಕುಂಕುಮ ಇಡುವ ಜನ ವಿಭೂತಿ ಇಡುವ ಜನ ಓಟ್ ಹಾಕುವ ಅವಶ್ಯಕತೆ ಇಲ್ಲ. ನಾವು ಓಟ್ ಹಾಕುವ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಓಟ್ ಹಾಕಿದ್ರೆ ನಾವು ಕುಂಕುಮಕ್ಕೆ ಮಾಡುವ ಅಪಮಾನ, ವಿಭೂತಿಗೆ ಮಾಡುವ ಅಪಮಾನ ಓಟ್ ಹಾಕಿದ್ರೆ. ಇನ್ನ ಓಟು ಗೌಡ್ರು ಓಟ್ ಬೇಕು, ಮುಂದಿನ ಜನ್ಮಾನದಿದ್ರೆ ನಾನು ಸಾಬರಾಗಿ ಹುಟ್ಟತೀನಿ. ಸಾಬರು ಜಾತಿಯಲ್ಲಿ ಮುಂದಿನ ಜನ್ಮ ಇಲ್ವೇ ಇಲ್ಲ? ಹಿಂದೂಗಳಲ್ಲಿ ಮಾತ್ರ ಮುಂದಿನ ಜನ್ಮ ಇರೋದು. ಸಾಬರು ಜಾತಿಲಿ ಇಲ್ಲ ನಾರಾಯಣ ಗೌಡ್ರೆ ಮುಂದಿನ ಜನ್ಮ, ಅದು ನಮಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ ಮುಂದಿನ ಜನ್ಮ ಇರೋದು. ನೀವು ಬೇಕಾದ್ರೆ ಸಾಬ್ರನ್ ಕೇಳಿ, ಏನಪ್ಪ ನಿಮಗೆ ಮುಂದಿನ ಜನ್ಮ ಇದೆಯಾ ಅಂತ ಕೇಳಿ. ಇಲ್ಲ ಅಲ್ಲಾಕೆ ಕಸಂ, ಇಲ್ಲ ನಮ್ದಕ್ಕೆ ಕಬರಸ್ಥಾನಕ್ಕೆ ಹೋದ ಮೇಲೆ ಕಯಾಮತ್ಗೆ ದಿನ ಬರ್ತದೆ, ಆಗ ಕಯಾಮತ್ಗೆ ದಿನ ನಮ್ದಕ್ಕೆ ಎಲ್ಲ ಅಲ್ಲಾ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಅವ್ರಿಗೆ ಮುಂದಿನ ಜನ್ಮ ಇಲ್ಲ. ಮುಂದಿನ ಜನ್ಮ ಇರೋದು ಹಿಂದೂಗಳಿಗೆ ಮಾತ್ರ. ಓಟು ನಮ್ದು ಬೇಕು, ಮುಂದಿನ ಜನ್ಮ ಸಾಬ್ರದ್ದು ಬೇಕು. ಮುಂದಿನ ಜನ್ಮ ಸಾಬ್ರದ್ದು ಬೇಕು ಅಂದ್ರೆ ಯಾಕ್ರಿ ತಡ ಮಾಡ್ತೀರಿ? ಈಗಲೇ ಹೋಗಿ. ಇಲ್ಲಿ ಆ ರಾಜಕಾರಣ ಓಲೈಕೆ ರಾಜಕಾರಣ, ಇದು ಓಲೈಕೆ ರಾಜಕಾರಣ. ನಾವ್ ಹೇಳ್ತೇವೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ನಾವು ಯಾವುದೇ ಜಾತಿ ರಾಜಕಾರಣ ಮಾಡಿಲ್ಲ, ನಮ್ ಯಾವುದೇ ಯೋಜನೆಯಲ್ಲಿ ಜಾತಿ ರಾಜಕಾರಣ ಮಾಡಿಲ್ಲ. ಜನ್ಧನ್ ಖಾತೆ ಸಾಬ್ರಿ ಕೊಟ್ರೋ ಇಲ್ವಾ? ಮೋದಿ ರೈತ ವಿದ್ಯಾ ನಿಧಿ ಜಾತಿ ಕೇಳಲಿಲ್ಲ,
ಕಿಸಾನ್ ಸಮ್ಮಾನ್ ಯೋಜನೆ ಜಾತಿ ಕೇಳಲಿಲ್ಲ, ಉಜ್ವಲ ಜಾತಿ ಕೊಡ ಗ್ಯಾಸ್ ಕೊಡಬೇಕಾದ್ರೆ ಜಾತಿ ಕೇಳಲಿಲ್ಲ, ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕೊಡಬೇಕಾದ್ರೆ ಜಾತಿ ಕೇಳಲಿಲ್ಲ, ಮನೆ ಮನೆಗೆ ನಲ್ಲಿ ಕೊಡ್ತಾ ಇದೀವಿ, ನಿನ್ ಜಾತಿ ಯಾವುದು ಅಂತ ಕೇಳಿಲ್ಲ. ಜಾತಿ ಯಾವುದು ಅಂತ ಕೇಳುವ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಮುಂದಿನ ಜನ್ಮ ಇದ್ರೆ ಸಾಬ್ರಾಗ್ ಹುಡ್ತೀನಿ ಅಂತ ಹೇಳಿದ್ದು ನಮ್ ದೊಡ್ಡಗೌಡ್ರು, ನಮ್ ದೊಡ್ಡಗೌಡ್ರು. ಅರ್ಥ ಮಾಡ್ಕೋಬೇಕಲ್ಲ ನೀವು ಅವ್ರ ರಾಜಕಾರಣದ ಮರ್ಮ ಏನು ಅಂತ ಹೇಳಿ. ಸತ್ಯ ಹೇಳಿದ್ರೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಕೆಲವರಿಗೆ ಹಂಗಾಗತ್ತೆ. ನಾನು ವಿಧಾನಸೌಧದಲ್ಲಿ ಇದ್ದಿದ್ದಂಗೆ ಹೇಳಿದೆ ಅಪ್ಪ, ವಿಧಾನಸೌಧದಲ್ಲಿ ಇದ್ದಿದ್ದಂಗೆ ಹೇಳಿದ್ರೆ ಕೆಲವರಿಗೆ ಎದ್ದು ಬಂದು ಎದಿಗೆ ಒದಂಗಾಗ್ಬಿಡ್ತು. ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ, ಇದ್ದಿದ್ದಂಗೆ ಹೇಳೋದು ಬಿಡಕ್ಕಾಗತ್ತಾ? ಇದ್ದಿದ್ದಂಗೆ ಹೇಳಿತ್ತು, ನಾಳೆನೂ ಹೇಳ್ತೀನಿ, ನಾಡಿದ್ದು ಹೇಳ್ತೀನಿ. ಯಾಕೆ ಅಂದ್ರೆ ನಾನು ಗೌಡ, ರಾಜಕಾರಣ ಹಿಂದುತ್ವದ ರಾಜಕಾರಣ. ನಾನು ಗೌಡ, ನಂದು ಹಿಂದುತ್ವದ ರಾಜಕಾರಣ. ನಿಮಗಾದ್ರೂ ಮುಂದಿನ ಜನ್ಮದಲ್ಲಿ ಗೌಡ ಆಗಿ ಹುಟ್ಟಬಾರದು ಅಂತಿದೆ, ಆದ್ರೆ ನನಗೆ ಮುಂದಿನ ಜನ್ಮ ಇದ್ರೂ ಕೂಡ ಗೌಡ ಆಗಿ ಹುಟ್ಟಬೇಕು, ಹಿಂದೂ ಆಗಿ ಹುಟ್ಟಬೇಕು ಅಂತಿದೆ. ಮುಂದಿನ ಜನ್ಮದಲ್ಲೂ ಕೂಡ ಹಿಂದೂವಾಗಿ ಹುಟ್ಟಬೇಕು ಅಂತಿದೆ. ನಿಮಗಿಲ್ಲ ಮುಂದಿನ ಜನ್ಮದಲ್ಲಿ ಹಿಂದೂ ಆಗಿ ಹುಟ್ಟಬೇಕು ಅಂತ, ನನಗೆ ಮುಂದಿನ ಜನ್ಮ ಅಂತಿದ್ರೆ ಹಿಂದೂವಾಗೇ ಹುಟ್ಟಬೇಕು, ಕನ್ನಡ ನಾಡಿನಲ್ಲೇ ಹುಟ್ಟಬೇಕು, ಕನ್ನಡ ನಾಡಿನಲ್ಲೇ ಹುಟ್ಟಬೇಕು ಅಂತಿದೆ. ನೀವು ಅರ್ಥ ಮಾಡ್ಕೋಬೇಕಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಬೇಡಿ, ರಾತ್ರಿ ಕಂಡ ಬಾವಿಗೆ ಹಗಲು ಬೀಳಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡ್ರಿ ನಾವು ಕೆಲಸ ಮಾಡಿದೀವಿ ಒಂದೊಂದು ಊರಿಗೆ ಹೋಗಿ, ಒಂದೊಂದು ಊರಿನಲ್ಲೂ 70-80% ಜನರಿಗೆ ಮೋದಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಕೊಟ್ಟಿರುವ ಸೌಲಭ್ಯಗಳು ತಲುಪಿದವೆ. ಕೂಲಿ ಮಾಡಿದವನಿಗೆ ಕೂಲಿ ಕೊಡಬೇಕಾ ಬೇಡವಾ? ಕೆಲಸ ಮಾಡಿದೀವಿ ಓಟ್ ಕೊಡಿ ಅಂತ ಕೇಳಿ, ಕೆಲಸ ಮಾಡಿದೀವಿ ಓಟ್ ಕೊಡಿ ಅಂತ ಕೇಳಿ, ಆ ರೀತಿ ಕೂಲಿಯ ರೂಪದಲ್ಲಿ ಓಟನ್ನ ಕೇಳಿ ಆ ಮೂಲಕ ರಾಜಕೀಯ ಪರಿವರ್ತನೆಯನ್ನ ತನ್ನಿ ಅಂತ ಹೇಳಿ ವಿನಂತಿ ಮಾಡ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತಾನೆ. ಭಾರತ್ ಮಾತಾ ಕೀ.